ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ನಾಯಕ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಮೊಬೈಲ್ ಬಳಕೆಯಿಂದ ಲಾಭನ ಹಾನಿಕಾರಕನ ಅಂತ ನಾನು ಇವತ್ತು ವಿಷಯ ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ, ಬನ್ನಿ. ಹಿಂದಿನ ದಿನದಲ್ಲಿ ಮೊಬೈಲ್ ಬಳಕೆ ಅನ್ನೋದು ಜೀವನದ ಬಹುಮುಖ್ಯ ಭಾಗವಾಗಿ ಮಾರ್ಪಟ್ಬಿಟ್ಟಿದೆ. ಸೊ ಏನಪ್ಪ ಅಂದರೆ ಮೊಬೈಲಿಂದ ನಮಗೆ ಮೊದಲೇದಾಗಿ ನಾವು ಸೊ ಲಾಭವನ್ನು ಹುಡುಕೋಣ. ಏನಪ್ಪ ಅಂದರೆ ಮೊಬೈಲಿಂದ ನಮ್ಗೆ ಏನು ಲಾಭ ಜಾಸ್ತಿ ಇದೆ, ಸೊ ಮೊಬೈಲ್ ಬಳಕೆಯಿಂದ ಏನೇನು ನಮಗೆ ಲಾಭಗಳು ಸಿಗುತ್ತೆ ಅನ್ನೋದನ್ನ ಸೊ ನಾನು ಹೇಳೋಕ್ಕೆ ಹೊರಟಿದ್ದೀನಿ. ಸೊ ನನ್ನ ಮಾತುಗಳು, ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ. ಸೊ ಹೇಳ್ತಾ ಇದ್ದೀನಿ. ಸೊ ಯಾವುದೇ ನಮಗೆ ತುರ್ತು ಸಂದರ್ಭಗಳಲ್ಲಿ, ಸೊ ಇವಾಗ ಏನಪ್ಪ ಅಂದರೆ ಎಮರ್ಜೆನ್ಸಿ ಅಂತ ಬರುತ್ತೆ, ಇವಾಗ ನಮ್ಮ ಹತ್ರ ದುಡ್ಡು ಇರಲ್ಲ, ಸೊ ಅಂಥ ಸಂದರ್ಭದಲ್ಲಿ ಬ್ಯಾಂಕ್ಗಳು ಕೂಡ ಸಂಡೆ ಇರುತ್ತೆ, ಕ್ಲೋಸ್ ಆಗಿರುತ್ತೆ. ಸೊ ಅಂಥ ಸಮಯದಲ್ಲಿ ನಮಗೆ ಏನಾಗುತ್ತೆ ಅಂದರೆ ಮೊಬೈಲಿಂದ ಇವಾಗ ಪೇಟಿಎಮ್ ಬಂದಿರ್ಬೋದು, ಸೊ ಗೂಗಲ್ ಪೇ ಬಂದಿರ್ಬೋದು, ಸೊ ಪ್ರತಿಯೊಂದು ಫೋನ್ಪೇ ಆಗಿರ್ಬೋದು, ಯಾವುದೇ ಇವಾಗ ಎಲ್ಲ ಆ್ಯಪ್ಸ್ಗಳಲ್ಲಿ ಕೂಡ ನಮ್ಗೆ ಇವಾಗ ಮೊಬೈಲ್ ಬಳಕೆಯಿಂದ ಸೊ ಅದರಲ್ಲಿ ನಮ್ಗೆ ಬೇಗ ಸಿಗುತ್ತೆ. ಏನಪ್ಪ ಅಂದರೆ ಸಂಡೆ ಇದ್ದರೂ ಕೂಡ, ಸ್ಯಾಟರ್ಡೆ ಇದ್ದರೂ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಬ್ಯಾಂಕ್ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಮಗೆ ಮೊಬೈಲ್ನಿಂದ ಆ ಸೌಲಭ್ಯಗಳು ಸಿಗುತ್ತೆ. ಸೊ ಮೊದಲನೇ ಪಾಯಿಂಟ್ಸ್ ಇದು, ಅಂದರೆ ಒಂದನೇ ಅಂಶ ಇದು. ಸೊ ಇನ್ನೊಂದು ಏನಪ್ಪ ಅಂದರೆ ಮೊಬೈಲ್ ಬಳಕೆಯಿಂದ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ನೋಡಿ, ಕೆಲವೊಂದು ಫುಡ್ಗಳು ಅಂದರೆ ಆಹಾರ ತಿನ್ನಬೇಕಾದ ಆಹಾರ ವಸ್ತುಗಳು ಕೂಡ ಇವಾಗ ನಮಗೆ ಈಗ ಜೊಮ್ಯಾಟೊ ಆಫ್ ಆಗಿರ್ಬೋದು, ಪ್ರತಿಯೊಂದು ಕೆಲವೊಂದು ಹೋಮ್ ಡೆಲಿವರಿ ಕೊಡ್ತಾರೆ, ಫುಡ್ ಡೆಲಿವರಿ ಅಂತೇಳಿ. ಸೊ ಹಾಗಾಗಿ ಸೊ ಮನೆಗೆ ಬಂದು ತಲುಪಿಸುವಂಥ ವ್ಯವಸ್ಥೆ ಕೂಡ ಇವಾಗ ಮೊಬೈಲ್ ಬಳಕೆಯಿಂದ ಆಗಿಬಿಟ್ಟಿದೆ. ಸೊ ಅದರಿಂದನೂ ಕೂಡ ನಮಗೆ ಮೊಬೈಲಿಂದ ಲಾಭ ಆಗಿದೆ. ಸೊ ಇನ್ನೊಂದು ಏನಪ್ಪ ಅಂದರೆ ಮುಂಚೆ ಎಲ್ಲ ನಾವು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಬೇಕಾದ್ರೆ ಅಥವಾ ಇನ್ಯಾವುದೋ ಇಮೇಲ್ಗಳು ಕಳಿಸ್ಬೇಕಾದ್ರೆ ಸೊ ಅಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆ ಕಂಪ್ಯೂಟರ್ ಬಳಕೆ ಇತ್ತು ಅವಾಗ. ಸೊ ಕಂಪ್ಯೂಟ್ರ್ ಹೋಗಿ ಇವಾಗ ಅದರೂ ಕೂಡ ಇವಾಗ ಮೊಬೈಲಲ್ಲೇ ಕೊಟ್ಟಿದೆ ನಮಗೆ. ಸೊ ಮೊಬೈಲ್ ಕೂಡ ತುಂಬ ನಮಗೆ ಬಳಕೆಯಿಂದ ಸೊ ಇವಾಗ ಕಂಪ್ಯೂಟರ್ ಕಡೆ ಹೋಗೋ ಕೂಡ ಗಮನ ಕೂಡ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸೊ ಅದರಿಂದನೂ ಕೂಡ ನಮಗೆ ಮೊಬೈಲಿಂದ ಬಳಕೆ ಆಗಿದೆ. ಸೊ ಇನ್ನೊಂದು ಏನಪ್ಪ ಅಂದರೆ ಮುಖ್ಯವಾಗಿ ನಮಗೆ ಮೊಬೈಲ್ನಿಂದ ಇನ್ನೊಂದು ಲಾಭ ಏನಪ್ಪ ಅಂದರೆ ನೋಡಿ, ಇವಾಗ ನಾವು ಸಿನಿಮಾಗಳು ನೋಡಬೇಕಾದ್ರೆ ಥಿಯೇಟ್ರ್ಗಳಿಗೆ ಹೋಗ್ತಾ ಇದ್ವಿ ಅವಾಗ, ಆಮೇಲೆ ಏನಾಯಿತು ಟಿ ವಿಗಳು ಬಂತು. ಸೊ ಇವಾಗ ಟಿ ವಿಗಳು ಹೋಗಿ ಸೊ ನಾವು ಮೊಬೈಲ್ನಲ್ಲೇ ಕೂತ್ಕೊಂಡು ನಾವು ಎಲ್ಲಿದ್ದೀವಿ ಅದೇ ಪ್ರದೇಶದಲ್ಲಿ ಕೂತ್ಕೊಂಡು ಒಂದು ನೋಡುವ ವ್ಯವಸ್ಥೆ ಕೂಡ ಮೊಬೈಲ್ನಲ್ಲಿ ಕೂಡ ಕಲ್ಪಿಸಿದ್ದಾರೆ. ಸೊ ಅದರಿಂದನೂ ಕೂಡ ನಮಗೆ ಲಾಭ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ನೊಂದು, ಇವಾಗ ನಮಗೆ ಬೋರ್ ಆಗುತ್ತೆ, ಸೊ ಕೆಲಸ ಮಾಡಿ ಏನೋ ಬೋರ್ ಆಗುತ್ತೆ. ಸೊ ಇವಾಗ ಆಟಗಳನ್ನು ಆಡಬೇಕಾದ್ರೆ ನಾವು ಅಲ್ಲಿ ಇಲ್ಲಿ ಹೋಗಿ ಆಟ ಆಡ್ತಾ ಇದ್ದೀವಿ. ಇವಾಗ ಮೊಬೈಲ್ನಲ್ಲೇ ಕೂಡ ಕೊಟ್ಟಿದ್ದಾನೆ, ಗೇಮ್ಸ್ ಕೂಡ ಕೊಟ್ಟಿದ್ದಾನೆ. ಇನ್ನೊಂದು ಏನಪ್ಪ ಅಂದರೆ ನಮಗೆ ಬೆಳಗಿನ ಜಾವ ಬೇಗ ಹೇಳಬೇಕಂತ ನಾವು ಏನು ಮಾಡ್ತಾ ಇದೀವಿ ಅಂದರೆ ಅಲಾರಾಮ್ ಗಡಿಗಾರಗಳನ್ನ ತಗೊಂಡಿದ್ವಿ ನಾವು ಮುಂಚೆ ಕೂಡ. ಸೊ ಇವಾಗ ಏನಾಗಿದೆ, ಅಲಾರಾಮ್ ಕೂಡ ವ್ಯವಸ್ಥೆ ಇವಾಗ ನಮಗೆ ಮೊಬೈಲಲ್ಲೇ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪ. ಸೊ ಇದರಿಂದನೂ ಕೂಡ ನಮಗೆ ತುಂಬ ಲಾಭದಾಯಕ ಅಂತ ಹೇಳೋಕ್ಕೆ. ಹೀಗೆ ಮತ್ತು ನಮಗೆ ಇನ್ನೂ ಒಂದು ಕೆಲವೊಂದು ನೋಟ್ಗಳನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಅವಶ್ಯಕತೆ ಇದೆ. ಒಂದು ಆ್ಯಪ್ಸ್ಗಳನ್ನ ತಗೊಂಡು ನಾವು ಮೊಬೈಲಲ್ಲೇ ಕೂಡ ಒಂದು ಸ್ಟೋರ್ ಮಾಡ್ಕೋಬೋದು ನಮಗೆ, ಯಾಕೆಂದರೆ ತಲೆಯಲ್ಲಿ ಇರೋದಿಲ್ಲ ಅಂತೇಳಿ ಇವಾಗ. ಸೊ ವಿತೌಟ್ ಪೆನ್ ಅಂದರೆ ಪೆನ್ನು ನೋಟ್ಬುಕ್ ಇಲ್ಲದೇ ನಾವು ಸ್ಟೋರ್ನ ಮಾಡಿಟ್ಕೊಳ್ಳೋ ಒಂದು ಆ್ಯಪ್ಸ್ ಕೂಡ ಇವಾಗ ಮೊಬೈಲಲ್ಲಿ ಬಳಕೆಯಲ್ಲಿ ಬಂದಿದೆ. ಸೊ ಹಾಗಾಗಿ ಅದರಿಂದನೂ ಕೂಡ ನಮಗೆ ಮೊಬೈಲಿಂದ ಲಾಭ ಅಂತ ಹೇಳೋಕ್ಕೆ ಹೊರಟಿದ್ದೀನಿ ನಾನು. ಇನ್ನೊಂದು ಏನಪ್ಪ ಅಂದರೆ ಮುಖ್ಯವಾದ ಅಂಶ ಅಂದರೆ ಏನಪ್ಪ ಅಂದರೆ ಇವಾಗ ನೋಡಿ, ನಾವು ದುಡ್ಡು ತಗೋಬೇಕಾದ್ರೆ ಅಥವಾ ದುಡ್ಡು ಡೆಪಾಸಿಟ್ ಮಾಡಬೇಕಾದ್ರೆ ಬ್ಯಾಂಕ್ಗಳಲ್ಲಿ ಸರದಿ ಸಾಲಲ್ಲಿ ನಿಂತ್ಕೊಳ್ತಾ ಇದ್ದೀವಿ ನಾವು ಇವಾಗ. ಸೊ ಸರದಿ ಸಾಲಗಳು ಕೂಡ ಇವಾಗ ಕಡಿಮೆ ಆಗಿದೆ ಇವಾಗ. ಸೊ ಇವಾಗ ಬ್ಯಾಂಕ್ ಹೋಗೋ ಅವಶ್ಯಕತೆ ತುಂಬ ನಮಗೆ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮೊಬೈಲ್ನಿಂದ ನಮ್ಗೆ ಎಷ್ಟು ಲಾಭ ಇದೆ ಅಂತ ಸೊ ಇದರಿಂದನೇ ನಾನು ಒಂದು ಹೇಳುವ ಒಂದು ಅಭಿಪ್ರಾಯದಲ್ಲಿ ಹೇಳಿದ್ದೀನಿ. ಸೊ ನನಗೆ ಗೊತ್ತಿರುವಷ್ಟು ಮಾಹಿತಿಗಳು ಹೇಳಿದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ ಸೊ ಮೊಬೈಲು ಎಲ್ರಿಗೂ ಗೊತ್ತಿರ್ಬೋದು, ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೊ ಮೊಬೈಲ್ನಿಂದ ನಾವೆಷ್ಟು ಲಾಭ ಕೂಡ ಇದೆ, ಸೊ ಅದರಲ್ಲಿ ಕೂಡ ಹಾನಿಕರ ಕೂಡ ಇರುತ್ತೆ ಅನ್ನೋದು ನಾನು ಯಾವತ್ತೂ ಕೂಡ ಮರಿಬಾರ್ದು. ಸೊ ಯಾವಾಗ ಹಾನಿಕರ ಆಗುತ್ತೆ ಮೊಬೈಲ್ನಿಂದ ಅಂತ ನಾನು ಒಂದು ಪಾಯಿಂಟ್ಸ್ಗಳು ಅಂದರೆ ಅಂಶಗಳನ್ನು ಹೇಳ್ತೀನಿ ನನಗೆ ಒಂದು ಗೊತ್ತಿರೋ ಅಭಿಪ್ರಾಯದಲ್ಲಿ. ಸೊ ಯಾವಾಗ ಅಂದರೆ ಸೊ ಇವಾಗ ನಾವು ಡ್ರೈವಿಂಗ್ ಅಂತ ಮಾಡ್ತಾ ಇರ್ತೀವಿ, ಇವಾಗ ವಾಹನ ಚಾಲನೆ ಮಾಡ್ತಾ ಇರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಏನಾದರೂ ಮುಖ್ಯವಾಗಿ ಯಾರದೋ ಒಂದು ಮುಖ್ಯ ಇರೋ ಪರ್ಸನ್ ಅಂದರೆ ವ್ಯಕ್ತಿದು ಕರೆ ಬಂದಿರುತ್ತೆ. ಸೊ ಅವಾಗ ನಾವು ಏನು ಮಾಡ್ತಿರ್ತೀವಿ, ಚಾಲನೆ ಮಾಡುವ ಅಯ್ಯೋ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅಂದ್ಕೊಂಡು ನಾವು ಅಂಥ ಸಂದರ್ಭದಲ್ಲಿ ನಾವೇನಾದರೂ ಚಾಲನೆ ಕಡೆ ಗಮನ ಕೊಡದೇನೆ ಸೊ ಅಂಥ ಮುಖ್ಯ ವ್ಯಕ್ತಿಯ ಕರೆ ನಾವು ಗಮನ ಕೊಟ್ಟರೆ ಸೊ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಮಗೆ ಹಾನಿಕರ ಆಗುತ್ತೆ. ಸೊ ದಯವಿಟ್ಟು ಯಾರು ವಾಹನ ಚಾಲನೆ ಮಾಡುವಾಗ ದಯವಿಟ್ಟು
ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ, ಸೊ ಮುಖ್ಯವಾದ ಅಂಶ, ಸೊ ಇವಾಗ ನೋಡಿ ನಾವು ಮೊಬೈಲಲ್ಲಿ ತುಂಬ ಒಂದು ಇಷ್ಟವಾದ ಮೊಬೈಲ್ ಅಂತ ಇರುತ್ತೆ. ಸೊ ಅದರಲ್ಲಿ ತುಂಬ ಫೋಟೋಸ್ ಕೂಡ ನಾವು ಸ್ಟೋರೇಜ್ ಮಾಡಿಟ್ಕೊಳ್ತೀವಿ, ಕೆಲವೊಂದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ಗಳು ಕೂಡ ಅಂದರೆ ನಂಬರ್ಗಳು ಕೂಡ ಅದರಲ್ಲಿರುತ್ತೆ. ಸೊ ಕೆಲವೊಂದು ನಮ್ಗೆ ಗೌಪ್ಯವಾದ ಅಂದರೆ ಸೀಕ್ರೆಟ್ಸ್ ಅನ್ನೋದು ವಿಷಯಗಳು ಕೂಡ ಅದರಲ್ಲಿ ನಾವು ಇಡೋದು ಕೂಡ ಕೆಲವೊಂದು ಸಂದರ್ಭದಲ್ಲಿ ತಪ್ಪಾಗುತ್ತೆ. ಯಾಕೆ ಅಂದರೆ, ಸೊ ಇವಾಗ ನೋಡಿ ಮೊಬೈಲು ಯಾಕೆ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೊಬೈಲ್ ಕಳ್ಳತನ ಕೂಡ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮದು ಯಾವುದಾದ್ರೂ ವೈಯಕ್ತಿಕ ವಿಷಯಗಳು ಸೊ ಇದ್ರೆ ಅದರಲ್ಲಿ ಏನಾದರೂ ಅದರಿಂದ ಕೂಡ ಸೊ ನಮಗೆ ಹಾನಿಕರ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ವೈಯಕ್ತಿಕ ವಿಷಯಗಳನ್ನು ಸೊ ಅದರಲ್ಲಿ ಯಾವತ್ತೂ ಕೂಡ ಮೊಬೈಲಲ್ಲಿ ನಾವು ಸ್ಟೋರೇಜ್ ಇಟ್ಕೋಬಾರ್ದು. ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ಒಂದು ಸಿಸ್ಟಮ್ ಸೊ ಬಳಕೆ ಮಾಡಬೇಕು, ಅದು ಯಾವಾಗಲೂ ಕೂಡ ಮನೆಯಲ್ಲಿ ಇರಬೇಕಂತ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ ಮೊಬೈಲ್ ಬಳಕೆಯಿಂದ ಸೊ ಇನ್ನೊಂದು ಹಾನಿ ಏನಪ್ಪ ಅಂದರೆ ನೋಡಿ, ನಾವು ಇವಾಗ ಜಾಸ್ತಿ ಹೊತ್ತು ಮೊಬೈಲ್ ಜೊತೆ ಇರೋದ್ರಿಂದ ಸೊ ನಮ್ಮ ಕುಟುಂಬದವ್ರ ಜೊತೆ ಕಾಲ ಕಳೆಯೋದು ಸಮಯ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಅಂಥ ಒಂದು ವೈಯಕ್ತಿಕ ಜೀವನದಲ್ಲಿ ಕೂಡ ನಮಗೆ ಹಾನಿಕರ ಉಂಟಾಗುತ್ತೆ ಸೊ ಅತಿಯಾಗಿ ಮೊಬೈಲ್ ಬಳಕೆಯಿಂದ. ಸೊ ಹಾಗಾಗಿ ಸೊ ಮೊಬೈಲ್ ಬಳಕೆ ಮಾಡಬೇಕು, ಮಿತವಾಗಿ ಬಳಕೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ನಾನು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇವಾಗ ನೋಡಿ ಮೊಬೈಲಲ್ಲಿ ಫೋನಲ್ಲೇ ಮಾತಾಡ್ಕೊಂಡು ಇವಾಗ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ, ಅಂದರೆ ರಸ್ತೆ ದಾಟುವವರು ಕೂಡ ಇದ್ದಾರೆ. ಸೊ ಅಂಥವರು ಕೂಡ ಸೊ ಯಾವತ್ತೂ ಕೂಡ ಸೊ ಮೊಬೈಲ್ ಬಳಕೆ ಜೊತೆ ಮಾತಾಡ್ತಾ ಯಾವಾಗಲೂ ಕೂಡ ಸೊ ರಸ್ತೆಯನ್ನು ದಾಟೋಕೆ ಹೋಗ್ಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದನೂ ಕೂಡ ಹಾನಿಕರ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ಮೊಬೈಲಿಂದ ನಮಗೆ ರೇಡಿಯೇಷನ್ ಅಂದರೆ ಕಿರಣಗಳು ಬರುತ್ತಲ್ವ, ಸೊ ಮೊಬೈಲಲ್ಲಿ ಇರುವ ಕಿರಣಗಳು ಸೊ ನಮ್ಮ ಒಂದು ಕಣ್ಣಿಗೆ ತುಂಬ ಎಫೆಕ್ಟ್ ಕೊಡುತ್ತೆ. ಸೊ ಯಾವಾಗ ನನ್ನ ಪ್ರಕಾರ ಅಭಿಪ್ರಾಯದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಸೊ ಮೊಬೈಲನ್ನು ಯಾವತ್ತೂ ಕೂಡ ನೀವು ಮೊಬೈಲ್ ಮೇಲುಗಡೆ ಸೊ ನಮ್ಮ ಕಣ್ಣು ಕೆಳಗಡೆ ಆಗುವ ಥರ ಬಳಕೆ ಮಾಡಬೇಡಿ. ಸೊ ಯಾವಾಗಲೂ ಮೊಬೈಲ್ ಕೆಳಗಡೆ ಇರಬೇಕು, ನಿಮ್ಮ ಕಣ್ಣಿನ ದೃಷ್ಟಿ ಅದ್ರ ಮೇಲುಗಡೆ ಬೀಳಬೇಕು, ಫೋಕಸ್ ನಿಮ್ಮ ಕಣ್ಣಿನ ಫೋಕಸ್ ಅದ್ರ ಮೇಲುಗಡೆ ಬೀಳಬೇಕು ಹೊರತಾಗಿ ಅದ್ರ ಫೋಕಸ್ ನಿಮ್ಮ ಕಣ್ಣಿನ ಮೇಲೆ ಬೀಳಬಾರ್ದಂತ ಒಂದು ಇದು ನನ್ನ ಅಭಿಪ್ರಾಯದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಸೊ ಯಾವತ್ತೂ ಕೂಡ ನಾವು ಮೊಬೈಲ್ ತುಂಬಾ ನೋಡ್ತಾ ಇರ್ತೀವಿ. ಸೊ ಹಾಗಂತ ನಾವು ನಿದ್ರೆ ಮಾಡ್ತಾ ಇವಾಗ ಕೆಲವರು ಬಳಕೆ ಮಾಡ್ತಾ ಇರ್ತಾರೆ. ಸೊ ಮಲಗ್ಕೊಂಡು ಸೊ ನಿದ್ರೆ ಮಾಡುವಾಗ ಸೊ ಮೊಬೈಲ್ ಬೆಳಕಿನ ಕಿರಣಗಳನ್ನು ನೇರವಾಗಿ ಒಂದು ಕಣ್ಣಿಗೆ ಅಪ್ಪಳಿಸುವಂಥ ಅವಕಾಶಗಳು ತುಂಬ ಇರುತ್ತೆ. ಸೊ ಹಾಗಾಗಿ ನಿದ್ರೆ ಮಾಡುವ ಸಮಯದಲ್ಲಿ ಸೊ ಮಲಗಿಕೊಂಡು ಸೊ ಯಾವತ್ತೂ ಕೂಡ ಮೊಬೈಲ್ ಬಳಕೆ ಮಾಡಬೇಡಿ. ಏನಾದರೂ ಅದು ಮೊಬೈಲ್ ಯಾವತ್ತೂ ಕೂಡ ಕೆಳಗಡೆ ಇರಬೇಕು, ನಿಮ್ಮ ಕಣ್ಣಿನ ದೃಷ್ಟಿ ಮೇಲುಗಡೆ ಇಟ್ಕೊಂಡು ನೀವು ಬಳಸಿ ಅಂತ ಹೇಳಿ ನನ್ನ ಒಂದು ಮಾತುಗಳಿಗೆ, ಅಂದರೆ ಈ ಮೊಬೈಲ್ನಿಂದ ಹಾನಿಕಾರ ಸೊ ಲಾಭ ಸೊ ಎರಡನ್ನು ನನ್ನ ಅಭಿಪ್ರಾಯದಲ್ಲಿ ಹೇಳಿದ್ದೀನಿ. ಸೊ ನನ್ನ ಮಾತುಗಳಲ್ಲಿ ನಿಮಗೇನಾದರೂ ತಪ್ಪು ಅನಿಸಿದರೆ ಅಥವಾ ನಿಮ್ಮ ಅಭಿಪ್ರಾಯಗಳು ಇನ್ನಷ್ಟು ಏನಾದರೂ ಹೇಳುವುದಿದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ಅಂತ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಮಾತ್ರ. ಸೊ ಇಲ್ಲಾಂದರೆ ಯಾಕೆ ಅಂತ ಕೂಡ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಆಮೇಲೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನಕ್ಕೆ ವಿರಾಮ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.